Good morning, souls. I think everyone is fine with health. Okay? So, ನಿಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡ್ರಿ, ಲಕ್ಷ್ಯ ವಹಿಸ್ರಿ. ಫೈನ್. ಕಮಿಂಗ್ ಬ್ಯಾಕ್ ಟು ಸಿಲೆಬಸ್, ಚಾಪ್ಟರ್ ನಂಬರ್ 7, ವರ್ಲ್ಡ್ ಆಫ್ ಬರ್ಡ್ಸ್ ಬೀಕ್ಸ್ ಆ್ಯಂಡ್ ಕ್ಲಾಸ್. ಈ ಒಂದು ಚಾಪ್ಟರ್ ಮುಗಿದಿದೆ. ಆಮೇಲೆ ಅಲ್ಲಿ ನಾವೇನು ಮಾಡಿದ್ವಿ, ಎಕ್ಸಸೈಸನ್ನು ನಾನು ಕಳಿಸಿದ್ದೀನಿ. ಸೊ ವಾಟ್ ಐ ವಾಂಟ್ ಯು ಟು ಡೂ ಈಸ್ ಯು ಹ್ಯಾವ್ ಟು ಕಂಪ್ಲೀಟ್ ದಟ್ ಎಕ್ಸಸೈಸ್. ಅರ್ಥ ಆಯ್ತಾ? ಸೊ ಏನು ನಾನು ನಿಮ್ಗೆ PDF ಬರೆದು ಕಳಿಸಿದ್ದೀನಿ, ಅದನ್ನು ನೀಟಾಗಿ ಬರೀರಿ, ಓದ್ರಿ, ತಿಳ್ಕೊಳ್ಳಿ. ಓಕೆ? ಸೊ ಟುಡೇ ವಾಟ್ ವಿಲ್ ಡೂ, ವಿಲ್ ಸ್ಟಾರ್ಟ್ ನ್ಯೂ ಚಾಪ್ಟರ್, ದಟ್ ಈಸ್ ಚಾಪ್ಟರ್ ನಂಬರ್ 8, ವರ್ಲ್ಡ್ ಆಫ್ ಇನ್ಸೆಕ್ಟ್ಸ್ ಆ್ಯಂಡ್ ಸ್ಮಾಲ್ ಆನಿಮಲ್ಸ್. ವರ್ಲ್ಡ್ ಆಫ್ ಇನ್ಸೆಕ್ಟ್ಸ್ and small animals. So we'll be starting this chapter today. World of insects. Insects andre enu? Hula anta kirtima, hula rupati, krimi, keetagalu, right? So what they have done, they have given a picture of an ant. So en madidare avaru, alli bandu iruve chitravana kottidare. What they have asked, can you count the number of legs of the ant? ಅಲ್ಲಿ ಏನು ಇರುವೆ ಚಿತ್ರ ಕೊಟ್ಟಿದ್ದಾರೆ, ಆ ಒಂದು ಇರುವೆಗೆ ಎಷ್ಟು ಕಾಲುಗಳು ಇದ್ದಾವೆ ಅಂತ ಅವ್ರು ಕೇಳಿದ್ದಾರೆ. ಆ್ಯಂಡ್ ಆ್ಯಂಟ್ ಹ್ಯಾಸ್ ಡ್ಯಾಶ್ ಆರ್ ಡ್ಯಾಶ್ ಪೇರ್ಸ್ ಆಫ್ ಲೆಗ್ಸ್. ಆ್ಯಂಡ್ ಆ್ಯಂಟ್ ಹ್ಯಾಸ್ ಡ್ಯಾಶ್ ಆರ್ dash pairs of legs. So ಒಂದು ಇರುವೆಗೆ ಎಷ್ಟು ಕಾಲುಗಳು ಇದಾವು? ಆರ್ ಪೇರ್ಸ್, ಪೇರ್ಸ್ ಅಂದ್ರೆ ಜೋಡಿ ಅಂತ ಕರಿತೀವಿ, ಜೊತೆ. ಸೊ ಎಷ್ಟು ಜೊತೆ ಕಾಲುಗಳು ಇದಾವೆ ಇರುವೆಗೆ? ಓಕೆ, ಫೈನ್. ಈಗ ಮೊದಲಿಗೆ ನೀವಲ್ಲಿ ಇರುವೆಯನ್ನು ನೋಡಿದಾಗ ಅದರ ಕಾಲುಗಳನ್ನು ನಾವಲ್ಲಿ ಎಣಿಸಬಹುದು. ಎಷ್ಟು ಅದಾವು? 1, 2, 3, 4, 5, 6. Right? So it is having 6 legs. It is having 6 legs or 3 pairs of legs. 3 pairs andre enu? 3 jothe. So 2 idukku naavu jodi anta karithivi. So 3 jodi adakke kaalugalu adu. Right? So this is about the question. An ant has 6 or 3 pairs of legs. So ondu iruvege 6 kaalugalu adu ಅಥವಾ 3 ಜೊತೆ ಕಾಲುಗಳದಾವ ಅಂತಂದ ನಾವು ಬರೆದು. ನೆಕ್ಸ್ಟ್ ಏನು ಕೇಳಿದಾರೆ ಅವರು, ಆರ್ ಯು ಅಫ್ರೈಡ್ ಆಫ್ ಆ್ಯಂಟ್ಸ್? ಆರ್ ಯು ಅಫ್ರೈಡ್ ಆಫ್ ಆ್ಯಂಟ್ಸ್? ಸೊ ಈ ಒಂದು ಇರುವೆಗಳನ್ನು ನೋಡಿದಾಗ ನಿಮಗೆ ಭಯ ಆಗ್ತದೆ ಇಲ್ಲೋ ಅಂತ ಕೇಳಿದರು. ಸೊ ನಿಮಗೆ ಭಯ ಆಗ್ತಿತ್ತು ಅಂದ್ರೆ ಎಸ್ ಅಂತ ಬರೀರಿ. ಇನ್ ಕೇಸ್ ನಿಮಗೆ ಭಯ ಆಗಂಗಿಲ್ಲ, ಹಂಚಂಗಿಲ್ಲ ಇರುವೆಯನ್ನು ನೋಡಿದ್ರೆ ನೋ ಅಂತ ಬರೀಬೇಕು. ರೈಟ್? ಸೊ ದಿಸ್ ಈಸ್ ದ ಡಿಸ್ಕ್ರಿಪ್ಷನ್ ಆಫ್ ದ ಇಮೇಜ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್. ಸೊ ಅವ್ರೇನು ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಆ ಇರುವೆ ಚಿತ್ರವನ್ನು, ಅದನ್ನು ಗಮನಿಸಿದಾಗ ನಮಗೆ ಇವೆಲ್ಲ ಆನ್ಸರ್ ಮಾಡಲಿಕ್ಕೆ ಬರ್ತದೆ. ದೆನ್ ನೆಕ್ಸ್ಟ್, ಆ್ಯಂಟ್ ಈಸ್ ಅ ಟೈಪ್ ಆಫ್ ಇನ್ಸೆಕ್ಟ್. So ant anadeno, actually it is a type of insect. Ant is a type of insect. So iruve anadeno adu ondu krimi kitaka anta karithunu athava hulu anta karithu. So idanella navu yen kaanthivi ee ondu iruvegalanna? We find many types of insects in different places. We can find them in the garden, on trees, in cracks, in the soil or in the houses. So ee ondu iruvegalannu naavu ellu kaanabahudu? So bere bere ondu jagadalli iruvegalannu kaanthivi. So adrolaga we will find them in the garden olaga naavu iruvegalannu kaanabahudu. Adannu bitre they will be on trees. So ಗಿಡ ಮರಗಳಿಗೆ ಇರುವೆಗಳು ಹತ್ತಾ ಇರ್ತಾವು.
ಅದರ ಜೊತೆಗೆ ಎಲ್ಲಾದರೂ ಕ್ರ್ಯಾಕ್ ಇತ್ತಪ್ಪ ಅಂದ್ರೆ ಅಲ್ಲಿ ಏನಾಗ್ತದೆ, ಇರುವೆಗಳು ಇರ್ತಾವ, ಆಮೇಲೆ ಮಣ್ಣಿನೊಳಗು ಇರ್ತಾವ ಇನ್ ದ ಸಾಯಿಲ್, ಹಾಗೂ ಇವನ್ ಇನ್ ಅವರ್ ಹೌಸಸ್. ಸೊ ನಮ್ಮ ನಮ್ಮ ಮನೆಗಳಲ್ಲಿ ಸದ್ಯಕ್ಕೆ ನಾವೇನ್ ಮಾಡ್ತೀವಿ, ಈ ಒಂದು ಇರುವೆಗಳನ್ನ ಕಾಣ್ತೀವಿ. ಸೊ ವಿ ಫೈಂಡ್ ದೆಮ್ ಇವನ್ ಇನ್ ದ ಹೌಸಸ್. ಸೊ ಇರುವೆ ಅನ್ನೋದು ಒಂದು ಕ್ರಿಮಿಕೀಟ ಹುಳ. ಸೊ ಅದಕ್ಕೆ ಆರು ಕಾಲುಗಳದಾವು ಅಥವಾ ಮೂರು ಜೊತೆ ಕಾಲುಗಳದಾವು. ಆಮೇಲೆ ಇಟ್ ಈಸ್ ಅ ಇನ್ಸೆಕ್ಟ್, ಇರುವೆ ಅನ್ನೋದೇನು ಒಂದು ಇನ್ಸೆಕ್ಟ್ ಅದು. ದೆನ್ ನಿಮಗೆ ಅದನ್ನು ನೋಡಿದ ಕೂಡಲೇ ಭಯ ಆಗ್ತದೋ ಇಲ್ವೋ, ಅನಿಸ್ತಿರೋ ಇಲ್ವೋ, ಆರ್ ಯು ಅಫ್ರೈಡ್ ಆಫ್ ಅನ್ ಆಂಟ್? ಇನ್ ಕೇಸ್ ನಿಮ್ಗೆ ಭಯ ಆಗ್ತಿತ್ತಂದ್ರೆ ಎಸ್ ಅಂತ ಬರೀಬೇಕು, ಇರ್ಲಿಕ್ಕಪ್ಪ ಅಂದ್ರೆ ನೋ ಅಂತ ಬರೀಬೇಕು. ಆಮೇಲೆ ಆ್ಯಂಟ್ ಇಸ್ ಅ ಟೈಪ್ ಆಫ್ ಇನ್ಸೆಕ್ಟ್, ವಿ ಫೈಂಡ್ ದಮ್ ಇನ್ ಗಾರ್ಡನ್, ಆನ್ ಟ್ರೀಸ್, ಇನ್ ಕ್ರ್ಯಾಕ್ಸ್, ಇನ್ ದ ಸಾಯಿಲ್ ಆ್ಯಂಡ್ ಇನ್ ದ ಹೌಸಸ್. ಸೊ ಇಲ್ಲೆಲ್ಲ ನಾವು ಈ ಒಂದು ಇರುವೆಗಳನ್ನು ಕಾಣಬಹುದು. ಸೊ ದೆನ್ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ವಾಟ್ ಆರ್ ಇನ್ಸೆಕ್ಟ್ಸ್, ವಾಟ್ ಆರ್ ಇನ್ಸೆಕ್ಟ್ಸ್. ವಾಟ್ ಆರ್ ಇನ್ಸೆಕ್ಟ್ಸ್? ಸೊ ಈ ಒಂದು ಇನ್ಸೆಕ್ಟ್ಸ್ ಅಂದ್ರೆ ಏನು? ಇನ್ಸೆಕ್ಟ್ಸ್ ಆರ್ ಅನಿಮಲ್ಸ್ ದಟ್ ಹ್ಯಾವ್ ಸಿಕ್ಸ್ ಲೆಗ್ಸ್. ಸೊ ಇನ್ಸೆಕ್ಟ್ಸ್ ಅಂದ್ರೆ ಏನು? ದೇ ವಿಲ್ ಬಿ ಹ್ಯಾವಿಂಗ್ ಸಿಕ್ಸ್ ಲೆಗ್ಸ್ ಅಂದ್ರೆ ಆರು ಕಾಲುಗಳು ಇರ್ತವೆ ಆ ಒಂದು ಇನ್ಸೆಕ್ಟ್ಗೆ. ಜನರಲಿ ಒನ್ ಆರ್ ಟೂ ಪೇರ್ಸ್ ಆಫ್ ವಿಂಗ್ಸ್ ಅಂಡ್ ಅ ಪೇರ್ ಆಫ್ ಆಂಟೆನಾ. ಸೊ ಈ ಒಂದು ಆರು ಕಾಲುಗಳ ಜೊತೆಗೆ ಅದಕ್ಕೇನಿರ್ತದ? ಒನ್ ಆರ್ ಟೂ ಪೇರ್ಸ್ ಆಫ್ ವಿಂಗ್ಸ್ ಅಂಡ್ ಒನ್ ಆಂಟೆನಾ. ಸೊ ಇನ್ಸೆಕ್ಟ್ ಅಂದ್ರೆ ಅದಕ್ಕೆ ಆರು ಕಾಲುಗಳು ಇರ್ತಾವೆ, ಇಟ್ ವಿಲ್ ಬಿ ಹ್ಯಾವಿಂಗ್ ಸಿಕ್ಸ್ ಲೆಗ್ಸ್ ಅಂಡ್ ಇಟ್ ವಿಲ್ ಬಿ ಹ್ಯಾವಿಂಗ್ ಒನ್ ಆರ್ ಟೂ ಪೇರ್ಸ್ ಆಫ್ ವಿಂಗ್ಸ್. ಒನ್ ಆರ್ ಟೂ ಪೇರ್ಸ್ ಆಫ್ ವಿಂಗ್ಸ್. ಸೊ ಒಂದ್ ಜೊತೆ ಅದಕ್ಕೆ ವಿಂಗ್ಸ್ ಇರ್ಬೋದು ಅಥವಾ ಎರಡು ಜೊತೆ ಇರೋದಕ್ಕೆ ವಿಂಗ್ಸ್ ಇರ್ಬೋದು. ಒಂದು ಜೊತೆ ಅಂದ್ರೆ ಎರಡು ಆಗ್ತವು, ಎರಡು ಜೊತೆ ಅಂದ್ರೆ ನಾಲ್ಕು ಆಗ್ತವೆ. ಸೊ ಅದ್ರ ಜೊತೆಗೆ ಇನ್ನೂ ಒಂದು ಏನಿರ್ತದ? ಇಟ್ ವಿಲ್ ಬಿ ಹ್ಯಾವಿಂಗ್ ಒನ್ ಆಂಟೆನಾ. ದ ಬಾಡಿ ಆಫ್ ಅನ್ ಇನ್ಸೆಕ್ಟ್ ಇಸ್ ಡಿವೈಡೆಡ್ ಇನ್ ಟು ತ್ರೀ ಮೇನ್ ಪಾರ್ಟ್ಸ್. ಇವಾಗ ಇನ್ಸೆಕ್ಟ್ ಅನ್ನ ನಾವು ತ್ರೀ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಈ ಒಂದು ಇನ್ಸೆಕ್ಟ್ಸ್ ಅಲ್ಲಿ ನಮಗ ಮೂರು ತರ ಅದರ ಬಾಡಿಯನ್ನ ವಿಂಗಡಣೆ ಮಾಡ್ತೀವಿ. ಒಂದನೇದು ಹೆಡ್, ಎರಡನೇದು ಥೊರಾಕ್ಸ್ ಅಂಡ್ ಲಾಸ್ಟ್ ಒನ್ ದಟ್ ಇಸ್ ಅಬ್ಡೋಮನ್. ಸೊ ಈ ತರ ಒಂದು ಮೂರು ಡಿವಿಷನ್ ಆಗಿ ಆ ಒಂದು ಇನ್ಸೆಕ್ಟ್ ನಾವೇನ್ ಮಾಡ್ತೀವಿ, ಡಿವೈಡ್ ಮಾಡ್ಕೋತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡ್ಬೋದು, ಯು ಕ್ಯಾನ್ ಆಬ್ಸರ್ವ್ ದಿಸ್ ಪಿಕ್ಚರ್. ಇದಕ್ಕೆ ಹೆಡ್ ಅಂತ ಕರೆದ್ವಿ, ಆಂಟೆನಾ ಅಂತ ಬರೆದಿವಿ ನಾವು. ಇಟ್ ವಿಲ್ ಬಿ ಹ್ಯಾವಿಂಗ್ ಒನ್ ಆಂಟೆನಾ ಅಂತಂದು. ಸೊ ಆ ಆಂಟೆನಾ ಯಾವುದು ಅಂದ್ರೆ ಇಲ್ಲಿ ಏನು ಕಾಣ್ತದಲ್ಲ ಇದಕ್ಕೆ ಆಂಟೆನಾ ಅಂತ ಕರಿತೀವಿ, ರೈಟ್? ಆಮೇಲೆ ಇಟ್ ವಿಲ್ ಬಿ ಇಟ್ಸ್ ಐ, ದೀಸ್ ವಿಲ್ ಬಿ ಇಟ್ಸ್ ಲೆಗ್ಸ್. ಆಮೇಲೆ ಥೊರಾಕ್ಸ್ ಅಂದ್ರೆ ಅದರದ್ದು ಹೆಡ್ ಏನಿರ್ತದಲ್ಲ, ಹೆಡ್ ಆದ ಕೂಡಲೇ ಏನದಲ್ಲ ಅದಕ್ಕೆ ಥೊರಾಕ್ಸ್ ಅಂತೀವಿ. ಆಮೇಲೆ ಅದರದ್ದು ವಿಂಗ್ಸ್ ಇಲ್ಲಿರ್ತಾವು ಆ್ಯಂಡ್ ದಿಸ್ ಈಸ್ ಇಟ್ಸ್ ಆಬ್ಡಮೆನ್, ರೈಟ್? ಸೊ ಈ ಒಂದು ಪಿಕ್ಚರನ್ನು ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ ಹೆಡ್ ಅಂದ್ರೇನು, ಥೊರಾಕ್ಸ್ ಅಂದ್ರೇನು, ಆಮೇಲೆ ಆಬ್ಡಮನ್ ಅಂದ್ರೇನು. ಸೊ ದ ವಿಂಗ್ಸ್ ಆ್ಯಂಡ್ ಲೆಗ್ಸ್ ಆರ್ ಲೊಕೇಟೆಡ್ ಆನ್ ದ ಥೊರಾಕ್ಸ್. ಸೊ ಇದು ಏನು ಅಂದ್ರೆ ವಿಂಗ್ಸ್ ಅಂತ ಬರೆದಿದ್ದೀವಿ, ದಿಸ್ ವಿಲ್ ಬಿ ಲೊಕೇಟೆಡ್ ಆನ್ ಥೊರಾಕ್ಸ್. ಸೊ ಥೊರಾಕ್ಸ್ ಎಲ್ಲದಲ್ಲಿ ಇನ್ಸೆಕ್ಟ್ಗೆ ಅದರ ಹೆಡ್ ಹಿಂದಿನ ಪಾರ್ಟ್, ಅದರ ಮುಖ ಏನಿದೆಯಲ್ಲ ಅದರ ಹಿಂದೇನಿರ್ತದೆ ಅದಕ್ಕೆ ನಾವು ಥೊರಾಕ್ಸ್ ಅಂತ ಕರಿತೀವಿ. ಸೊ ಏನಾದರೂ ಒಂದಿಷ್ಟು ವಿಂಗ್ಸ್ ಇರ್ತಾವು. ವಿಂಗ್ಸ್ ಅಂದ್ರೆ ಏನು? ವಾಟ್ ಐ ಮೀನ್ ಬೈ ವಿಂಗ್ಸ್? ಈಗ ಹಾರಲಿಕ್ಕೆ ಪಕ್ಷಿಗೆ ಏನು ಬೇಕು? ಅದಕ್ಕೆ ರೆಕ್ಕೆ ಬೇಕು.
ಸೊ ವಿಂಗ್ಸ್ ಅಂದ್ರೆ ನಾವು ರೆಕ್ಕೆ ಅಂತ ಕರಿತೀವಿ. ಅದಕ್ಕೇನು ಎರಡು ಅಥವಾ ನಾಲ್ಕು ರೆಕ್ಕೆ ಇರ್ತವು, ಅದು ಎಲ್ಲಿ ಲೊಕೇಟ್ ಆಗಿರ್ತದ ಅಂದ್ರೆ ಆ ಇನ್ಸೆಕ್ಟ್ಗೆ ಅದು ಥೊರಾಕ್ಸ್ ಪಾರ್ಟ್ ಅಲ್ಲಿ ಇರ್ತದ ಅಲ್ಲಿ ಅದು ಲೊಕೇಟ್ ಆಗಿರ್ತದ. ಸಮ್ ಇನ್ಸೆಕ್ಟ್ಸ್ ಹ್ಯಾವ್ ಹಾರ್ಡ್ ಔಟರ್ ಕವರಿಂಗ್ ದಟ್ ಪ್ರೊಟೆಕ್ಟ್ಸ್ ದೇರ್ ಬಾಡಿ. ಸೊ ಈಗ ಒಂದಿಷ್ಟು ಇನ್ಸೆಕ್ಟ್ ಹೆಂಗಿರ್ತಾವಂದ್ರೆ ಅದರದ್ದೇನು ಔಟರ್ ಪಾರ್ಟ್ ಇರ್ತದಲ್ಲ ಬಾಡಿದು, ಅದು ಬಹಳಷ್ಟು ಹಾರ್ಡ್ ಆಗಿರ್ತದ. ಆ ಹಾರ್ಡ್ ಆಗಿ ಎದಕ್ಕೆ ಇರ್ತದಂದ್ರೆ ಅದು ಆ ಒಂದು ಇನ್ಸೆಕ್ಟನ್ನು ರಕ್ಷಣೆ ಮಾಡಲಿಕ್ಕೆ ಅದ್ರ ಔಟರ್ ಕವರ್ ಏನಿರ್ತದೆ ಬಹಳಷ್ಟು ಗಟ್ಟಿಯಾಗಿರ್ತದ. ಸಮ್ ಇನ್ಸೆಕ್ಟ್ಸ್ ಕ್ರಾಲ್ ಆ್ಯಂಡ್ ಸಮ್ ಇನ್ಸೆಕ್ಟ್ಸ್ ಫ್ಲೈ. ಸೊ ಕೆಲವೊಂದಿಷ್ಟು ಇನ್ಸೆಕ್ಟ್ಸ್ ಏನು ಮಾಡ್ತಾವು, ದೇ ವಿಲ್ ಕ್ರಾಲ್ ಆ್ಯಂಡ್ ದೇರ್ ಆರ್ ಫ್ಯೂ ಇನ್ಸೆಕ್ಟ್ಸ್ ವಿಚ್ ಆರ್ ಗೋಯಿಂಗ್ ಟು ಫ್ಲೈ. ಕ್ರಾಲ್ ಅಂದ್ರೆ ಏನು, ತನ್ನ ದೇಹವನ್ನು ಆ ಭೂಮಿಯ ಮೇಲ್ಭಾಗದಲ್ಲಿ ಏನು ಮಾಡ್ತದೆ ಅದು ಮುಂದಕ್ಕೆ ಹೋಗ್ತಾ ಇರ್ತದೆ ಹಾಗೆ, ರೈಟ್? ಇನ್ ಹಾರೋದು ಫ್ಲೈ. ಸೊ ಸಮ್ ಇನ್ಸೆಕ್ಟ್ಸ್ ಆರ್ ಗೋಯಿಂಗ್ ಟು ಫ್ಲೈ ಇನ್ ದ ಏರ್. ಸೊ ನಾವು ಕಮಿಂಗ್ ಬ್ಯಾಕ್ ಟು ಸಮ್ ಕಾಮನ್ ಇನ್ಸೆಕ್ಟ್ಸ್. ಈಗೇನು ನಾವು ದಿನಂಪ್ರತಿ ಕೆಲವೊಂದಿಷ್ಟು ಇನ್ಸೆಕ್ಟ್ಸ್ ಎಲ್ಲ ನೋಡ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು ಫೈಂಡ್ ಸಮ್ ಇನ್ಸೆಕ್ಟ್ಸ್, ರೈಟ್? ಸೊ ಯಾವುದು ಫಸ್ಟಿಗೆ? ಕಾಕ್ರೋಚಸ್. ಕಾಕ್ರೋಚಸ್ ಏನಂತ ಕರಿತೀರಿ ನೀವು? ಜಿರಳೆ ಅಂತ ಕರಿತೀವಿ ಕನ್ನಡದಲ್ಲಿ, ರೈಟ್? ಸೊ ಕಾಕ್ರೋಚಸ್ ಅಂದ್ರೆ ಏನು? ಜಿರಳೆ. ಓಕೆ, ಆ ಕಾಕ್ರೋಚಸ್ ಬಗ್ಗೆ ನಾವು ಇವಾಗ ನೋಡೋಣ. ಕಾಕ್ರೋಚಸ್ ಹೈಡ್ ಡ್ಯೂರಿಂಗ್ ದ ಡೇ ಅಂಡ್ ಬಿಕಮ್ ಆಕ್ಟಿವ್ ಓನ್ಲಿ ಅಟ್ ನೈಟ್. ಸೊ ಈ ಕಾಕ್ರೋಚಸ್ ಏನ್ ಮಾಡ್ತಾವ ಅಂದ್ರ, ದೀಸ್ ಆರ್ ಗೋಯಿಂಗ್ ಟು ಹೈಡ್ ಡ್ಯೂರಿಂಗ್ ಡೇ ಟೈಮ್ ಅಂಡ್ ದೇ ಬಿಕಮ್ ಆಕ್ಟಿವ್ ಡ್ಯೂರಿಂಗ್ ನೈಟ್ ಟೈಮ್. ಸೊ ಹಗಲತ್ತು ಏನು ಮಾಡ್ತಾವು, ಅವು ಹೋಗಿ ಎಲ್ಲಾದರೂ ಕೂತಿರ್ತಾವೆ, ಅಡಗಿಕೊಂಡು ಕೂತಿರ್ತಾವೆ. ಯಾವಾಗ? ಹಗಲತ್ತು. ಇದೇನು ನಾವು ಡೇ ಟೈಮ್ ಅಂತ ಕರಿತೀವಿ. ಡೇ ಟೈಮ್ ನಮ್ಮ ಜಿರಳೆಗಳು ಕಾಣೋದು ಬಹಳ ಏನು ಕಮ್ಮಿ, ಯಾಕಂದರೆ ಅವು ಅವಿತುಕೊಂಡು ಕೂತಿರ್ತಾವೆ ಎಲ್ಲಾದರೂ. ಬಟ್ ರಾತ್ರಿ ಸಮಯ ಆಯಿತು ಅಂದರೆ ಏನು ಮಾಡ್ತದೆ, ಅದು ಬಹಳಷ್ಟು ಆ್ಯಕ್ಟಿವ್ ಆಗಿ ಫಂಕ್ಷನ್ ಆಗ್ತಾ ಇರ್ತದ. ಹಗಲತ್ತು ಎದಕ್ಕೆ ಅದು ಅವಿತ್ಕೊಂಡು ಕೂತಿರ್ತದೆ ಅಂದ್ರೆ, ಈ ನಮ್ಮ ಭಯದಿಂದ ಅದು ಅವಿತ್ಕೊಂಡು ಕೂತಿರ್ತದೆ. ಸೊ ಹಿಂಗಾಗಿ ಏನು ಮಾಡ್ತದೆ, ರಾತ್ರಿ ನಾವೆಲ್ಲರೂ ಮಲಗಿದ ತಕ್ಷಣ ಈ ಜಿರಳೆಗಳು ಏನು ಮಾಡ್ತಾವೆ, ದೇ ಸ್ಟಾರ್ಟ್ ಬಿಕಮಿಂಗ್ ಆಕ್ಟಿವ್. ದೇ ಕ್ರಾಲ್ ಆನ್ ದ ಗ್ರೌಂಡ್ ಆ್ಯಂಡ್ ಕ್ಯಾನ್ ಫ್ಲೈ ಟು. ಸೊ ಏನಾಗ್ತದೆ, ದೀಸ್ ಕ್ಯಾನ್, ದೀಸ್ ಆರ್ ಗೋಯಿಂಗ್ ಟು ಕ್ರಾಲ್ ಆನ್ ದಿ ಗ್ರೌಂಡ್. They are going to crawl on the ground and even they can fly also. So, ಈ ಜಿರಳೆಗಳು ಏನು ಮಾಡ್ತಾವಂದ್ರೆ, ದೇ ಆರ್ ಗೋಯಿಂಗ್ ಟು ಕ್ರಾಲ್ ಆನ್ ದಿ ಗ್ರೌಂಡ್. ಈ ನೆಲದ ಮೇಲೆ ಅವು ತನ್ನ ದೇಹವನ್ನು ಮುಂದಕ್ಕೆ ತೋಡು ಹೋಗ್ತಾ ಇರ್ತದೆ, ಸವರ್ಕೊಂಡು. ಅದಕ್ಕೆ ನಾವು ಕ್ರಾಲಿಂಗ್ ಅಂತ ಕರಿತೀವಿ. ಈ ಕಾಕ್ರೋಚಸ್ ಏನು ಮಾಡ್ತಾವಂದ್ರೆ, ಹಗಲತ್ತ ಅವಿತ್ಕೊಂಡು ಕೂತಿರ್ತಾವು, ರಾತ್ರಿ ಅವು ಆಕ್ಟಿವ್ ಆಗಿ ಕೆಲಸ ಮಾಡ್ತಾವು. ಆಮೇಲೆ ಈ ಕಾಕ್ರೋಚಸ್ ಹೇಗೆ ಮೂವ್ ಆಗ್ತಾವ ಅಂದ್ರೆ, ದೇ ಆರ್ ಗೋಯಿಂಗ್ ಟು ಕ್ರಾಲ್. ಈ ಭೂಮಿಯ ಮೇಲೆ ಏನು ಮಾಡ್ತದದು, ಕ್ರಾಲಿಂಗ್ ಮಾಡ್ತದೆ. ಅದರ ಜೊತೆಗೆ ಇಟ್ ಕ್ಯಾನ್ ಆಲ್ಸೋ ಫ್ಲೈ, ಅಂದ್ರೆ ಹಾರ್ತದ. ಸೊ ಇದ್ರ ಆಹಾರ ಏನಪ್ಪ, ದೇ ಫೀಡ್ ಆನ್ ಕಿಚನ್ ಗಾರ್ಬೇಜ್, ಸ್ಕ್ರ್ಯಾಪ್ ಎಟ್ಸೆಟ್ರಾ. ಸೊ ದಿಸ್ ಕಾಕ್ರೋಚಸ್ ಆರ್ ಗೋಯಿಂಗ್ ಟು ಫೀಡ್ ಆನ್ ಕಿಚನ್ ಗಾರ್ಬೇಜ್, ಕಿಚನ್ ಗಾರ್ಬೇಜ್ ಅಂಡ್ ದೆನ್ ಇವನ್ ಸ್ಕ್ರಾಪ್ಸ್ ಎಟ್ಸೆಟ್ರಾ. ಸೊ ನಾವು ಮನೆಯಲ್ಲೆಲ್ಲ ನೋಡ್ತೀವಿ, ಅದು ಏನೊಂದು ಸಿಲಿಂಡರ್ ಪೈಪ್ ಇರ್ತದ, ಗ್ಯಾಸ್ನಿಂದ ಏನೋ ಬರ್ಷನಿಗೆ ಹಾಕಿರ್ತೀವಲ್ಲ ಅದ್ರ ಮೇಲೆ ಅಡ್ಡಿರ್ತಾವೆ. ಆಮೇಲೆ ಮೊಸರಿಯನ್ನು ನಾವೆಲ್ಲಿ ಬಹಳಷ್ಟು ಚೆಲ್ತಾ ಇರ್ತೀವಿ ಅಲ್ಲಿ ಈ ಒಂದು ಕಾಕ್ರೋಚಸ್ಸನ್ನು ನಾವು ಕಾಣಬಹುದು, ರೈಟ್? ಸೊ ಕಾಕ್ರೋಚಸ್ ಆರ್ ಗೋಯಿಂಗ್ ಟು ಹೈಡ್ ಡ್ಯೂರಿಂಗ್ ಡೇ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಬಿಕಮ್ ಆ್ಯಕ್ಟಿವ್ ಡ್ಯೂರಿಂಗ್ ನೈಟ್. ಸೊ ದಿಸ್ ಕಾಕ್ರೋಚಸ್ ಆರ್ ಗೋಯಿಂಗ್ ಟು ಕ್ರಾಲ್ ಆನ್ ದಿ ಗ್ರೌಂಡ್ ಆ್ಯಂಡ್ ಇವನ್ ಇಟ್ ಕ್ಯಾನ್ ಫ್ಲೈ. ಸೊ ವಿಲ್ ಫೈಂಡ್ ದೀಸ್ ಕಾಕ್ರೋಚಸ್ ಇನ್ ದ
kitchen garbage, scraps, etc. So then the next one, that is honeybees. Next one is honeybees. ಜೇನುಹುಳ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಸೊ ಹನಿ ಬೀಸ್ ಅಂದ್ರೆ ಏನು? ಜೇನುಹುಳ. ನಾವೇನೀಗ ಜೇನು ತುಪ್ಪ ಅದೆಲ್ಲ ತೋತೀವಲ್ಲ, ಸೊ ಆಕ್ಚುಲಿ ದಟ್ ಈಸ್ ದ ನೆಕ್ಟರ್ ದಿಸ್ ಬೀಸ್ ಹ್ಯಾವ್ ಗ್ಯಾದರ್ಡ್ ಫ್ರಮ್ ದ ಫ್ಲವರ್ಸ್. ಈ ಜೇನುಹುಳುಗಳು ಏನ್ ಮಾಡ್ತಾವು? ಆಕ್ಚುಲಿ ದೇ ಆರ್ ಗೋಯಿಂಗ್ ಟು ಸಿಟ್ ಆನ್ ದಿ ಫ್ಲವರ್ಸ್. ಎಲ್ಲಿಯಾದರೂ ಹೂವು ಇರ್ತಾವಲ್ಲ, ಆ ಹೂವಿನ ಮೇಲೆ ಈ ಒಂದು ಜೇನುಹುಳುಗಳು ಕುಳಿತು ಆಮೇಲೆ ಅಲ್ಲಿ ಆ ಒಂದು ಫ್ಲವರ್ದಲ್ಲಿ ಇರ್ತಕ್ಕಂಥ ನೆಕ್ಟರ್ ಅನ್ನ ಇದು ತಗೊಂಡು ಬಂದು ತನ್ನ ಏನು ಜೇನು ಗೂಡು ಕಟ್ಟಿರ್ತಾವಲ್ಲ ಅಲ್ಲೆಲ್ಲ ಅದು ಏನಾಗ್ತದೆ, ಆಮೇಲೆ ಇಟ್ ಟರ್ನ್ಸ್ ಇನ್ ಟು ಹನಿ, ರೈಟ್? ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಇಟ್ ಈಸ್ ಡನ್ ಬೈ ಬೀಸ್, ದಟ್ ಈಸ್ ವೈ ವಿ ಕಾಲ್ ದಮ್ ಆಸ್ ಹನಿ ಬೀಸ್, ರೈಟ್? ಓಕೆ. ಹನಿ ಬೀಸ್ ಲಿವ್ ಇನ್ ಕಾಲೋನೀಸ್. ಹನಿ ಬೀಸ್ ಲಿವ್ ಇನ್ ಕಾಲೋನೀಸ್. ಹನಿ ಬೀ ಏನ್ ಮಾಡ್ತಾವು? ಅವು ಕಾಲೋನಿ ಒಳಗೆ ಇರ್ತಾವೆ. ವಾಟ್ ಇಸ್ ದಿಸ್ ಕಾಲೋನಿ? ನಾ ಹೆಸರು ನಾವು ಆ ಒಂದು ಏರಿಯಾ ಈ ಏರಿಯಾ ಕಾಲೋನಿ ಅಂತ ಕರಿತೀವಿ. ವೈ ಡ್ ಯು ಕಾಲ್ ದಮ್ ಆಸ್ ಕಾಲೋನಿ? ಬಿಕಾಸ್ ಇಟ್ ಈಸ್ ಅ ಗ್ರೂಪ್ ಆಫ್ ಹೌಸಸ್. ಅದಕ್ಕೆ ಕಾಲೋನಿ ಅಂತ ಎದಕ್ಕೆ ಕರಿತೀವಿ? ಅಲ್ಲಿ ಒಂದೇ ಮನೆ ಇಲ್ಲ, ಬಹಳಷ್ಟು ಮನೆಗಳು ಕೂಡಿ ಆ ಒಂದು ಏರಿಯಾಗೆ ನಾವು ಕಾಲೋನಿ ಅಂತ ಕರಿತೀವಿ. ಅದೇ ಥರ ಈ ಹನಿ ಬೀಸ್ ಏನು ಮಾಡ್ತಾವೆ? ಅವು ಯಾವಾಗಲೂ ಸಿಂಗಲ್ ಆಗಿರಂಗಿಲ್ಲ, ಅವು ಯಾವಾಗಲೂ ಗ್ರೂಪ್ ಒಳಗಾಗಿರ್ತಾವೆ. ಸೊ ಯಾವಾಗಲೂ ಅವು ಗುಂಪಿನಲ್ಲಿ ಸಂಚರಿಸ್ತಿರ್ತಾವೆ. ಅದಕ್ಕೆ ನಾವೇನು ಹೇಳಿದ್ವಿ? ಹನಿ ಬೀಸ್ ಲಿವ್ ಇನ್ ಕಾಲೋನೀಸ್. ಹನಿ ಬೀಸ್ ಆರ್ ಕಾಲ್ಡ್ ಸೋಷಲ್ ಇನ್ಸೆಕ್ಟ್ಸ್. ಸೊ ಹನಿ ಬೀಸ್ ನಾವೇನಂತೀವಿ? ವಿ ಕಾಲ್ ದಮ್ ಆಸ್ ಸೋಷಲ್ ಇನ್ಸೆಕ್ಟ್ಸ್. ಸಾಮಾಜಿಕ ಒಂದು ಇನ್ಸೆಕ್ಟ್ಸ್ ಅಂತ ಕರಿತೀವಿ, ಸಾಮಾಜಿಕ ಕ್ರಿಮಿ ಕೀಟಗಳು. ಇನ್ನೆ ಬಿಹಾಯ್. ಬಿಹಾಯ್ ಅಂದ್ರೆ ಏನು? ಅದು ಏನು ಗೂಡು ಕಟ್ಟಿರ್ತದ ಅದಕ್ಕೆ ನಾವು ಬಿಹಾಯ್ ಅಂತ ಕರಿತೀವಿ. ಸೊ ಇನ್ನೆ ಬಿಹಾಯ್ ದೇರ್ ಆರ್ ಅಬೌಟ್ 1000 ಬೀಸ್. ಸೊ ಒಂದೇನು ಜೇನು ಗೂಡು ಕಟ್ಟಿರ್ತದ ಆ ಒಂದು ಗೂಡಿನಲ್ಲಿ ಎಷ್ಟಿರ್ತಾವು? ಸುಮಾರು 1000 ಜೇನುಹುಳುಗಳು ಇರ್ತಾವೆ. ಸೊ ಇನ್ನೆ ಬಿಹಾಯ್ ದೇರ್ ಆರ್ ಅಬೌಟ್ 1000 ಬೀಸ್. ಇಸ್ ಇಸ್ ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ಹನಿ ಬೀಸ್. ಸೊ ವಾಟ್ ಯು ಲರ್ನ್ ಟುಡೇ? ವಿ ಹ್ಯಾವ್ ಲರ್ನ್ಡ್ ವಾಟ್ ಆರ್ ಇನ್ಸೆಕ್ಟ್ಸ್, ಹೌ ಮೆನಿ ಲೆಗ್ಸ್ ಆರ್ ದೇರ್ ಫಾರ್ ಇನ್ಸೆಕ್ಟ್ಸ್. ಯೂಸ್ವಲಿ ಇಟ್ ವಿಲ್ ಬಿ ಹ್ಯಾವಿಂಗ್ 6 ಲೆಗ್ಸ್, ದೆನ್ 1 or 2 ಪೇರ್ಸ್ ಆಫ್ ವಿಂಗ್ಸ್, ದೆನ್ 1 ಆಂಟೆನಾ. ಈ ಇನ್ಸೆಕ್ಟ್ ನಾವು ಮೂರು ಥರ ಆಗಿ ಅದರ ದೇಹವನ್ನು ವಿಂಗಡಣೆ ಮಾಡ್ತೀವಿ. ಒಂದು ಹೆಡ್, ಇನ್ನೂ ಒಂದು ಥೋರ್ಯಾಕ್ಸು, ಇನ್ನೂ ಒಂದು ಆಬ್ಡಮ್, ರೈಟ್? ಸೊ ಆಂಟೆನಾ ಹೆಡ್ಡಲ್ಲಿ ಇರ್ತದೆ, ಅದೇ ಹೆಡ್ ಅಲ್ಲೇ ಕಂಡಿರ್ತವೆ. ಅದರ ಹೆಡ್ಡಿನ ನೆಕ್ಸ್ಟ್ ಏನಿರ್ತದೆ ಅದಕ್ಕೆ ನಾವು ಥೊರ್ಯಾಕ್ಸ್ ಅಂತ ಕರಿತೀವಿ. ಆಮೇಲೆ ಆಬ್ಡಮನ್ ಇರ್ತದೆ. ಈ ವಿಂಗ್ಸ್ ಅದೆಲ್ಲ ಏನಿರ್ತವೆ? ದೀಸ್ ವಿಂಗ್ಸ್ ಆರ್ ಲೊಕೇಟೆಡ್ ಇನ್ ದಿ ಥೊರ್ಯಾಕ್ಸ್. ಥೊರ್ಯಾಕ್ಸ್ ಅಂತಂದು ಏನು ನಾವು ಪಾರ್ಟ್ಗಳನ್ನು ನಾವು ಡಿವೈಡ್ ಮಾಡ್ಕೊಂಡಿವಿ, ಆ ಒಂದು ಥೊರ್ಯಾಕ್ಸಲ್ಲಿ ಆ ಒಂದು ಇನ್ಸೆಕ್ಟ್ದು ವಿಂಗ್ಸ್ ಇರ್ತವೆ, ರೈಟ್? ದೆನ್ ವಿ ಹ್ಯಾವ್ ಸೀನ್ ಕಾಕ್ರೋಚಸ್ ಆ್ಯಂಡ್ ಆಲ್ಸೋ ಹನಿ ಬೀಸ್, ರೈಟ್? ಸೊ ದಟ್ಸ್ ಆಲ್ ಫಾರ್ ಟುಡೇ. ಹೋಮ್ವರ್ಕ್: ವಾಟ್ ಆರ್ ಇನ್ಸೆಕ್ಟ್ಸ್? ವಾಟ್ ಆರ್ ಇನ್ಸೆಕ್ಟ್ಸ್ ಇದನ್ನು ನೀವು ಬರೀಬೇಕು. ಸೊ ಇನ್ಸೆಕ್ಟ್ಸ್ ಮೀನ್ಸ್ ದೇ ಹ್ಯಾವ್ ಇನ್ಸೆಕ್ಟ್ಸ್ ಆರ್ ದ ಅನಿಮಲ್ಸ್ ದಟ್ ಹ್ಯಾವ್ 6 ಲೆಗ್ಸ್. ಸೊ ಇನ್ಸೆಕ್ಟ್ಸ್ ಅಂದ್ರೆ ಏನು? ಅದು ಒಂದು ಪ್ರಾಣಿ ಗುಂಪಿಗೆ ಸೇರಿರ್ತದೆ, ಅದಕ್ಕೆ 6 ಕಾಲುಗಳು ಇರ್ತವೆ ಅಂತಂದು ಬರೀಬೇಕು, ರೈಟ್? ಸೊ ದಟ್ಸ್ ಆಲ್ ಫಾರ್ ಟುಡೇ. ಸೊ ಟಿಲ್ ದೆನ್ ಕೀಪ್ ರೀಡಿಂಗ್ ಟೆಕ್ಸ್ಟ್ ಬುಕ್, ರೈಟ್? ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ಸ್ಟೇ ಹೋಮ್, ಸ್ಟೇ ಸೇಫ್. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.